ನಮಸ್ಕಾರ ಸುದ್ದಿ ಮೃದಂಗ ರೌಂಡ್ ಅಪ್ ಗೆ ಸ್ವಾಗತ। ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್। ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಆ ಪಕ್ಷದ ನಾಯಕರ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಒಂದು ಪ್ರಬಲವಾದ ವಿರೋಧ ಪಕ್ಷ ಇದ್ದಾಗ ಮಾತ್ರ ಸಾಧ್ಯ ಅಂತ ಹೇಳಿ ಅಂತ ಇಲ್ಲದೆ ಹೋದರೆ ಏಕಮಾಯವ ದ್ವಿತೀಯರಾಗಿ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಅನುಕೂಲವಾಗಬಹುದು ಒಂದಷ್ಟು ಅನಾನುಕೂಲವಾಗಬಹುದು ಅನ್ನೋದು ಸಾಕಷ್ಟು ಚರ್ಚೆಗಳಾಗುತ್ತೆ। ಆ ವಿಚಾರಕ್ಕೆ ಹೋಗುವುದಕ್ಕೂ ಮುನ್ನ ಇತ್ತೀಚೆಗೆ ಒಂದು ಸುದ್ದಿ ಮೃದಂಗದಲ್ಲಿ ಒಂದು ಸುದ್ದಿಯನ್ನು ನಾವು ಮಾಡಿದ್ವಿ। ಏನು ಅಂತಂದರೆ ಯಶವಂತಪುರ ಕ್ಷೇತ್ರದೊಳಗೆ ಕಾಂಗ್ರೆಸ್ ಆಗಲಿ JDS ಆಗಲಿ ಇದೆಯಾ ಬದುಕಿದೆಯಾ ಅಂತ ಹಲವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂತ ಆ ಪ್ರಶ್ನೆಗೆ ಯಾರಿಂದಲೂ ಕೂಡ ಉತ್ತರ ಬರಲಿಲ್ಲ। ಇದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಕೆಲವೊಂದು ಬಾರಿ ಗೊತ್ತಾಗುವ ಒಂದಷ್ಟು ಪ್ರಯತ್ನಗಳಾಯಿತು, ಆಮೇಲೆ ಗೊತ್ತಾಗಲಿಲ್ಲ, ಇರಲಿ। ಆದರೆ ಅದನ್ನು ಹೊರತುಪಡಿಸಿ ಒಂದಷ್ಟು ಗಮನವಿಟ್ಟು ನೋಡಿದಾಗ ಇನ್ನೊಂದು ಪಕ್ಷ ಜನರ ಮಧ್ಯದೊಳಗೆ ಕೆಲಸವನ್ನು ಮಾಡೋದಕ್ಕೋಸ್ಕರವಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದಷ್ಟು ಚೌಕಟ್ಟನ್ನು ಹಾಕ್ಕೊಂಡು ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ ಅಂತ ಏನು ಬಹಳ ಹಿಂದೆ ಒಂದು ಪಕ್ಷ ಸಾಕಷ್ಟು ಹೆಸರನ್ನು ಮಾಡ್ತು ದೆಹಲಿಯ ಅಧಿಕಾರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತು, ಅದೇ ಆಮ್ ಆದ್ಮಿ ಪಾರ್ಟಿ। ಆಮ್ ಆದ್ಮಿ ಪಾರ್ಟಿ ಕರ್ನಾಟಕದಲ್ಲೂ ನೆಲೆ ಊರಬೇಕು ಅನ್ನುವಂಥ ಪ್ರಯತ್ನಗಳು ಸಾಕಷ್ಟು ನಡೀತಾ ಇದೆ। ಆ ಪ್ರಯತ್ನಗಳ ಮಧ್ಯೆಯೊಳಗೆ ಯಶವಂತಪುರ ಕ್ಷೇತ್ರದಲ್ಲಿಯೂ ಕೂಡ ಅದು ಬೇರು ಬಿಡೋದಕ್ಕೆ ಪ್ರಯತ್ನವನ್ನು ಮಾಡಿದೆ, ಆರಂಭಿಸಿದೆ ಎನ್ನುವಂಥದ್ದು ಒಂದು ರೀತಿಯ ಉತ್ತಮ ಬೆಳವಣಿಗೆ ಅಂತಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ। ಆಮ್ ಆದ್ಮಿ ಪಾರ್ಟಿಯವರು ಪ್ರಚಾರವನ್ನು ಅಬ್ಬರವನ್ನು ಮಾಡದೆ ನಾವು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸ್ತೇವೆ, ನಾವು ಸಮಾಜದ ಜೊತೆಗಿದ್ದೇವೆ ಅನ್ನುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ। ಕೊರೋನಾದ ಸಂದರ್ಭದೊಳಗೆ ಒಂದೇ ಒಂದು ಪಕ್ಷ ಒಂದು ನಾಯಕರು ತಮ್ಮ ಕೆಲಸವನ್ನು ಮಾಡ್ತಾ ಹೋದರು, ಅನೇಕರು ಆ ಕೆಲಸಗಳನ್ನೇ ಮಾಡಲಿಲ್ಲ। ಆದರೆ ಆ ಮಧ್ಯೆಯೊಳಗೆ ಆಮ್ ಆದ್ಮಿ ಪಾರ್ಟಿ ಯಶವಂತಪುರ ಕ್ಷೇತ್ರದ ಅನೇಕ ಪ್ರಮುಖರು, ಸುದರ್ಶನ್ ಇರ್ಬೋದು, ಶೈಲೇಶ್ ಇರ್ಬೋದು, ರಾಹುಲ್ ಧರ್ಮಸೇನ ಇರ್ಬೋದು, ಇವರೆಲ್ಲರೂ ಕೂಡ ತಮ್ಮದೇ ಒಂದು ತಂಡವನ್ನು ಕಟ್ಟಿಕೊಂಡು ಸಾಕಷ್ಟು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ। ಏನು ಸ್ಯಾನಿಟೈಸ್ ಮಾಡುವಂಥದ್ದು, ಬಿಲ್ಡಿಂಗ್ಗಳಲ್ಲಿ ಎಲ್ಲಿ ಕೊರೋನಾ ಬಂದಿರತಕ್ಕಂಥವರ ಮನೆ ಆ ಸುತ್ತಮುತ್ತಲಿನ ಬಿಲ್ಡಿಂಗ್ ಇರ್ಬೋದು, ಅಥವಾ ಪಬ್ಲಿಕ್ ಉಪಯೋಗಿಸುವಂಥ ಒಂದಷ್ಟು ಅಂಚೆ ಕಚೇರಿಗಳು ಅಥವಾ ಲಸಿಕಾ ಕೇಂದ್ರಗಳಿಗೆ ಒಂದು ಏನು ಆ ಪ್ರಮುಖವಾಗಿರ್ತಕ್ಕಂಥ ಅಲ್ಲಿ ಜನಜಂಗುಳಿ ಇರುತ್ತೆ ಅನ್ನುವ ದೃಷ್ಟಿಕೋನದಿಂದ ಒಂದಷ್ಟು ಸ್ಯಾನಿಟೈಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ರು। ಆ ಮೊದಲಿಗೆ ಮಾಸ್ಕ್ ವಿತರಣೆ ಹಾಗೆಯೇ ಬೇರೆ ಬೇರೆ ಅನೇಕ ಅನುಕೂಲಕರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಆಮ್ ಆದ್ಮಿ ಪಾರ್ಟಿ ನಾವು ಇದ್ದೇವೆ ಮುಂದೆಯೂ ಇರುತ್ತೇವೆ ಅನ್ನುವಂತಹ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ। ಆ ಮೊದಲಿಗೆ ಒಂದಷ್ಟು ಅಂಗವಿಕಲರಿಗೆ ಒಂದಷ್ಟು ಬಡ ಕುಟುಂಬದವರಿಗೆ ಒಂದು ರೇಷನ್ ಕಿಟ್ಗಳನ್ನು ಕೂಡ ವಿತರಣೆಯನ್ನು ಮಾಡಿದ್ದಾರೆ। ಅಷ್ಟೇ ಅಲ್ಲದೆ ಏನು ರೇಟ್ ಜಾಸ್ತಿ ಆಯಿತು ಅಂತ ಪೆಟ್ರೋಲ್ ದರ ಹಾಗೆ ಡೀಸೆಲ್ ದರ ಜಾಸ್ತಿ ಆಗಿದೆ ಅಂತೇಳಿ ಅಂತ ಅದಕ್ಕೂ ಕೂಡ ಪ್ರತಿಭಟನೆಯನ್ನು ಮಾಡುವುದರ ಮೂಲಕವಾಗಿ ಆಮ್ ಆದ್ಮಿ ಪಾರ್ಟಿ ಯಶವಂತಪುರ ಕ್ಷೇತ್ರಗಳಿಗೆ ನೆಲೆ ಊರುವ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ। ನಾನು ಯಾವುದೇ ಒಂದು ಪಕ್ಷದ ಪರವಾಗಿ ಇಲ್ಲಿ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ। ಇವತ್ತಿನವರೆಗೆ ಒಂದೇ ಪಕ್ಷದ ಅತ್ತ ಗಮನ, ಒಂದೇ ಪಕ್ಷದ ಸುದ್ದಿ, ಒಂದೇ ಪಕ್ಷದವರ ಗಮನ, ಒಂದೇ ಪಕ್ಷದವರ ಚಟುವಟಿಕೆ, ಒಂದೇ ಪಕ್ಷದ ಸಂಪರ್ಕ ಇದನ್ನು ಕೇಳ್ತಾನೇ ಇದ್ವಿ। ಈಗ ಕಾಲ ಸ್ವಲ್ಪ ಬದಲಾಗ್ತಾ ಇದೆ। ಅದು JDS ಕಾಂಗ್ರೆಸ್ ಯಶವಂತಪುರ ಕ್ಷೇತ್ರದಲ್ಲಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಗೊತ್ತಾಗ್ತಾ ಇಲ್ಲ, ಈಗ ಇದೆ ಅಂತ ಕಂಡು ಬರ್ತಾ ಇರತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ। ಆಮ್ ಆದ್ಮಿ ಪಾರ್ಟಿಯವರು ಏನು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಎನ್ನುವಂಥದ್ದು ಬೇರೆ ಇರಬಹುದು, ಕೊರೋನಾದ ಸಂದರ್ಭದೊಳಗೆ ಜನತೆಯ ಜೊತೆಗೆ ನಾವಿದ್ದೇವೆ ಎನ್ನುವಂಥದ್ದನ್ನು ತೋರಿಸಿಕೊಡುವ ಪ್ರಯತ್ನವನ್ನು ಅವರದೇ ಆಗಿರ್ತಕ್ಕಂಥ ಇತಿಮಿತಿಯೊಳಗೆ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ। ಬಹುಶಃ ಈ ಕೊರೋನಾ ಇಲ್ಲದೇ ಇದ್ದರೆ ಅಥವಾ ಕೊರೋನಾ ಮುಗಿದ ನಂತರದೊಳಗೆ ಈ ರೀತಿಯ ಒಂದಷ್ಟು ಕಷ್ಟದ ಪರಿಸ್ಥಿತಿ ದೂರವಾದಾಗ ಆಮ್ ಆದ್ಮಿ ಪಾರ್ಟಿಯ ಚಟುವಟಿಕೆಗಳು ಇನ್ನಷ್ಟು ಬಿರುಸಿನಿಂದ ಸಾಗಬಹುದು, ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಹೊರಹೊಮ್ಮಬಹುದು। ಪ್ರಬಲ ವಿರೋಧ ಪಕ್ಷದ ಜೊತೆಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆಯೊಳಗೆ ಸ್ಪರ್ಧೆ ಮಾಡುವುದರ ಮೂಲಕವಾಗಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಬಹುದೇನೋ ಅನ್ನುವಷ್ಟರ ಮಟ್ಟಿಗೆ ತಾವು ಕೆಲಸವನ್ನು ಮಾಡ್ತಾ ಇದ್ದಾರೆ। ಅನೇಕರು ಮಾತನಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಾರ್ಟಿ ಒಳಗೆ ಯಾರೋ 4 ಜನ ಓಡಾಡ್ತಾರೆ, 5 ಜನ ಓಡಾಡ್ತಾರೆ, ಇದೇನು ದೊಡ್ಡದಾಗಿ ಕಾಣಿಸ್ತಿಲ್ಲ ಅಂತ ಹೇಳಿ ಅವರ ಸಮಾಧಾನಕ್ಕೆ ಮಾತನಾಡುತ್ತಿರಬಹುದೇನೋ। ಒಂದು ಕಡೆ ನೋಡಿದಾಗ ಒಂದು ವಿರೋಧ ಅಥವಾ ಒಂದಷ್ಟು ತಪ್ಪುಗಳನ್ನು ತೆಗೆದುಹಾಕಲಿಕ್ಕೆ, ಒಂದಷ್ಟು ತಪ್ಪುಗಳನ್ನು ಜನಕ್ಕೆ ಹೇಳಕ್ಕೆ, ಉತ್ತಮವಾದ ಕೆಲಸವನ್ನು ಮಾಡೋದಕ್ಕೆ 100,000 ಸಹಸ್ರಾರು ಜನ ಬೇಕಾಗಿಲ್ಲ। ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ರು, ಭವ್ಯ ಭಾರತವನ್ನು ಕಟ್ಟೋದಕ್ಕೆ, ಹಿಂದೂ ರಾಷ್ಟ್ರವನ್ನು ಕಟ್ಟೋದಕ್ಕೆ 5 ಜನ ಯುವಕರ ಜೊತೆಗೆ ಬನ್ನಿ ಸಾಕು ಅಂತ 5 ಜನ ಯುವಕರನ್ನು ಆಹ್ವಾನಿಸಿದಂತರು ಸ್ವಾಮಿ ವಿವೇಕಾನಂದರು। ಹಾಗೆ ನಾನು ಯಾಕೆ ಮಾತು ಹೇಳಿದೆ ಅಂತ ಹೇಳಿದ್ರೆ ಅವರು 4 ಜನ 5 ಜನ 10 ಜನ ಇರ್ಬೋದು, ಅವರು ಮಾಡ್ತಾ ಇರುವಂತಹ ಮನೆಯ ಸಂಪರ್ಕ, ಅವರು ಮಾಡ್ತಾ ಇರುವಂತಹ ಮನದ ಸಂಪರ್ಕದಿಂದ ಎಲ್ಲೋ ಒಂದು ಕಡೆಗೆ ಒಂದಷ್ಟು ನೆಲೆ ಊರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ। ಇದು ಒಂದು ರೀತಿಯ ಉತ್ತಮವಾಗಿರತಕ್ಕಂತ ಬೆಳವಣಿಗೆಯೂ ಹೌದು। ಯಾಕೆಂದರೆ ರಾಜಕಾರಣದೊಳಗೆ ಒಂದು ಪಕ್ಷದ ಜೊತೆಗೆ ಇನ್ನೊಂದು ವಿರೋಧ ಪಕ್ಷ ಇರಬೇಕು, ಅಥವಾ ತಪ್ಪನ್ನು ತೋರಿಸಿಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇರಬೇಕು। ಒಬ್ಬರೇ ಒಳ್ಳೆಯದನ್ನು ಮಾಡುವುದಕ್ಕಿಂತ ಇನ್ನೊಬ್ಬರು ಒಳ್ಳೆಯದನ್ನು ಮಾಡುವಂತಹವರು ಇದ್ದಾಗ ಯಾರು ಏನು ಯಾಕೆ ಎತ್ತ ಅಂತೇಳಿ ತುಲನೆಯನ್ನು ಮಾಡಿ ಮತವನ್ನು ಚಲಾಯಿಸೋದಕ್ಕೆ ಅನುಕೂಲವಾಗುತ್ತೆ ಅಥವಾ ಬೆಂಬಲಿಸಲಿಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥದ್ದು ದೃಷ್ಟಿಕೋನದಿಂದ ನೋಡಿದಾಗ ಯಶವಂತಪುರ ಕ್ಷೇತ್ರದೊಳಗೆ ನಾವು ಈ ಹಿಂದೆ ಹೇಳಿದಾಗೆ ಕಾಂಗ್ರೆಸ್ JDS ಮಾಯಾಗಿದೆಯೇ ಅನ್ನೋಂಥ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ। ಆ ಮಧ್ಯೊಳಗೆ ಮಾಯವಾಗಿ ಮತ್ತೊಂದು ಧೊತ್ತಂತ ಬಂದಿರತಕ್ಕಂಥದ್ದು ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪಾರ್ಟಿಯ ಮುಖಂಡಗಳು ತಮ್ಮದೇ ಆಗಿರತಕ್ಕಂಥ ಒಂದಷ್ಟು ವಿಶೇಷ ಸೇವೆಯನ್ನು ಮಾಡುವುದರ ಮೂಲಕವಾಗಿ ನಾವು ಇದ್ದೇವೆ, ಅವರಿಲ್ಲದಿರಬಹುದು, ನಾವಿದ್ದೇವೆ ಅಂತ ತೋರಿಸಿಕೊಡುವ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ। ಮುಂದಿನ ರಾಜಕಾರಣದಲ್ಲಿ ಏನಾಗುತ್ತೆ, ಯಾರು ಎಲ್ಲಿರ್ತಾರೆ, ಯಾಕಿರ್ತಾರೆ, ಯಾವಾಗಿರ್ತಾರೆ, ಏನಕ್ಕಿರ್ತಾರೆ ಅನ್ನುವಂಥದ್ದು ಚುನಾವಣೆ ಬಂದಾಗ ಗೊತ್ತಾಗುತ್ತೆ। ಒಟ್ಟಿನೊಳಗೆ ಪ್ರಸ್ತುತ ಒಂದು ಪಕ್ಷವೇ ಇಲ್ಲಿರುವ ಸಂದರ್ಭದೊಳಗೆ ಇನ್ನೊಂದು ಧ್ವನಿ ಬೇಕಿತ್ತು, ಆ ಧ್ವನಿ ಆಮ್ ಆದ್ಮಿ ಪಾರ್ಟಿ ಆಗಿರ್ತಕ್ಕಂಥದ್ದು। ಕಾದ್ ನೋಣ ಅವ್ರೇನು ಒಳ್ಳೇದು ಮಾಡ್ತಾರೋ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಇವತ್ತಿನ ರೌಂಡ್ ಅಪ್ನ ಆಮ್ ಆದ್ಮಿ ಪಾರ್ಟಿಯ ಪರಿಚಯದೊಂದಿಗೆ ಮುಗಿಸ್ತಾ ಇದ್ದಾನೆ। ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ರೌಂಡ್ ಅಪ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ। ನಮಸ್ಕಾರ।